हलो फ्रेंड्स इवत ना नम गार्डन ऐनेला बेदे अंत नोड़ बनी वेलकम टू हनीस गार्डन हसीरे नम उसी यारद नन वीडियोसन फस्ट टाइम नोड़े चानल सब्सक्रईबी वीडियोस इष्ट लाइक शेर सब्सक्रईबन दयविटू मरीबे इू स्टार फ्रूट प्लांटू नोड़ी हण्डे गिडदल हण्डे नोड़ ಇತರದು ಎರಡು ಕಾಯಿ ಬಿಟ್ಟಿತ್ತು ಅದು ಗಿಡದಲ್ಲೇ ಹಣ್ಣಾಗಿ ಬಿದ್ದೋಗಿದೆ ಈಗ ಇದು ಒಂದು ಸಿಕ್ಕಿದೆ ನೋಡಿ ಇದು ಬಹಳ ಚಿಕ್ಕ ಗಿಡ 6 ತಿಂಗಳ ಗಿಡ ಇದು ಅಷ್ಟೇ ಎಷ್ಟು ದೊಡ್ಡ ಕಾಯಿ ಬಿಟ್ಟಿದೆ ಇದು ಸೀತಾಫಲದ ಗಿಡದಲ್ಲಿ ಲಾಸ್ಟ್ ಟೈಮ್ ದೊಡ್ಡ ದೊಡ್ಡ ಸೀತಾಫಲ ಬಿಟ್ಟಿತ್ತು ಈ ಸಲ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಹಾಗೆ ಬಿಟ್ಟಿದೆ ನಾನು ಅದು ಕೆಳಗಡೆಯಿಂದ ತಿಂದು ಮೇಲ್ಗಡೆ ಹೇಗಿದೆನೋ ಹಾಗೆ ಇದೆ ತೆಗೆದು ಈಗ ಹಣ್ಣಾಗಿದೆ ಏನೋ ಅಂತ ತೆಗೆದ್ರೆ ಅದರಲ್ಲಿ ಏನು ಇರ ಬರಿ ಸಿಪ್ಪೆ ಒಂದು ಉಳಿಸಿದೆ ನೋಡಿ ಏನಾದರೂ ಪಕ್ಷಿಗಳು ತಿಂತಿದೆನೋ ಏನೋ ಗೊತ್ತಿಲ್ಲ ಇದೆಲ್ಲ ಬೀಜಗಳನ್ನು ನಾವು ನೆನೆಸಿಟ್ಟು ಹಾಕಿದ್ವಿ ಬೀಜ ಹಾಕುವಾಗ ಹಾಕಿರೋದು ಒಂದು ವಿಡಿಯೋ ಇದೆ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಈಗ ವಿಂಟರ್ ಸ್ಟಾರ್ಟ್ ಆಗಿದೆ ಅಲ್ಲ ಆಗೋಕ್ಕಿಂತ ಮುಂಚೆನೇ ನಮಗೆ ಈ ಚಳಿಗಾಲದಲ್ಲಿ ಇವೆಲ್ಲ ಜಾಸ್ತಿ ಬರುತ್ತೆ ನಮಗೆ ಚೋಳಂಬ್ರೆಕಾಯಿ ಅವರೆಕಾಯಿ ಅವೆಲ್ಲ ಬರುತ್ತೆ ಇದು ನಾನು ಜವಾರಿ ಬೀಜನ ತರಿಸಿದ್ದೆ ನಾನು ಜವಾರಿ ಬೀಜದಿದ್ದು ಕಾಯಿ ನೋಡ್ರಿ ಎಷ್ಟೆಷ್ಟು ಉದ್ದ ಇದೆ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬರ್ತಾ ಇದೆ ನೋಡಿ ನೆಕ್ಸ್ಟ್ ಟೈಮಿಗೆ ನಮಗೆ ಈ ಸೀಡ್ಸ್ನ ಇಟ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಟೈಮ್ಗೆ ಇನ್ನೂ ಜಾಸ್ತಿ ಗಿಡಗಳನ್ನ ಮಾಡ್ಕೋಬೋದು ಅವ್ರು ನಮಗೆ ಕೊಟ್ಟರೆ ಮ್ಯಾಕ್ಸಿಮಮ್ ಕೆಲವು ಸೀಡ್ಸು ಒಂದು 6-7 ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ ನನಗೆ ಅಷ್ಟೇ ಗಿಡಗಳೇ ಆಗಿರೋದು ನೋಡಿ ಎಷ್ಟು ಹೆಲ್ದಿಯಾಗಿ ಬೆಳೀತಾ ಇದೆ ಅಂದರೆ ಈಗ ಮಳೆ ಜಾಸ್ತಿ ಬರೋದ್ರಿಂದ ಇದಕ್ಕೆ ಪೆಸ್ಟ್ ಅಟ್ಯಾಕ್ ಭಾಳ ಜಾಸ್ತಿ ಇರುತ್ತೆ ನೋಡಿದ್ರ ಇದು ಕಂಬಳಿ ಹುಳಗಳು ಜಾಸ್ತಿ ಆಗಿದೆ ಈ ಸಲ ನನಗೆ ನಾನು ಇದಕ್ಕೆ ಪೆಸ್ಟಿಸೈಡ್ ಹೊಡಿಬೇಕು ಅಂದಾಗೆಲ್ಲ ನಮಗೆ ಸಾಯಂಕಾಲ ದಿನ ಮಳೆ ಬರ್ತಾ ಇದೆ ಮಳೆ ಬರೋದ್ರಿಂದ ನಾನು ಆ ಪೆಸ್ಟಿಸೈಡ್ ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅಷ್ಟರಲ್ಲೇ ಗಿಡಗಳೆಲ್ಲ ಹಾಳಾಗ್ತಾ ಇದೆ ನೋಡಿ ಸ್ವಲ್ಪ ಮಳೆ ನಿಂತರೆ ಹೊಡಿಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಈವ್ನಿಂಗ್ ಟೈಮ್ಸೇ ಹೊಡಿಬೇಕು ಬೆಳಿಗ್ಗೆ ಹೊತ್ತು ಹೊಡಿಯೋಕ್ಕೂ ನನಗೂ ಟೈಮ್ ಇಲ್ಲ ನನಗೆ ಗಾರ್ಡನಲ್ಲಿ ಕೆಲಸ ಮಾಡಲಿಕ್ಕೆ 1 hour, 1.5 hour ಅಷ್ಟೇ ಟೈಮ್ ಸಿಗೋದು ಅದು ಈವ್ನಿಂಗ್ ಟೈಮ್ಸೇ ಸಿಗೋದ್ರಿಂದ ನನಗೆ ಈವ್ನಿಂಗ್ ಈ ಮಳೆ ಬರೋದ್ರಿಂದ ನಾನು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಒಂದು ಸ್ವಲ್ಪ ಮಳೆ ನಿಂತ ಮೇಲೆ ಇದಕ್ಕೆಲ್ಲ ಪೆಸ್ಟಿಸೈಡ್ಸ್ ಹೊಡಿತೀನಿ ಹೊಡೆಯುವಾಗ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ ಇದು ನೋಡಿರಿ ಬೀನ್ಸ್ ಬೀನ್ಸ್ ಬೀಜ ಕೂಡ ಇಟ್ಟಿದ್ದೆ ಮೂರೇ ಗಿಡ ಬಂದಿದೆ ಬೀನ್ಸು ಅದು ಕೂಡ ಸಾಯೋ ಸ್ಟೇಜಲ್ಲಿ ಆಗಿದ್ದಾವೆ ಲಾಸ್ಟ್ ಟೈಮು ಇದೇ ಥರ ಆಗಿತ್ತು ಚೆನ್ನಾಗಿ ಬೆಳೆಯುತ್ತೆ ಒಂದು ಕ್ರಾಪ್ ಅಂದರೆ ಒಂದು ಸಲಕ್ಕೆ ಎಷ್ಟು ಬೆಳೆಯುತ್ತೋ ಅಷ್ಟು ಬೆಳೆದು ಗಿಡ ಸತ್ತೋಗುತ್ತೆ ಸೇಮ್ ಈ ಸಲ ಕೂಡ ಅದೇ ರಿಪೀಟ್ ಆಗಿದೆ ಅಂದರೆ ಮಳೆ ಬರೋದ್ರಿಂದ ಆ ಥರ ಗಿಡಗಳಿಗೆ ಆಗ್ತಿದ್ದಾನಾ ಅಥವಾ ಏನು ಆಗ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಈಗ ಮತ್ತೆ ಸೀಡ್ಸ್ ಇಡ್ತೀನಿ ಮಳೆ ನಿಂತ ಮೇಲೆ ಚಳಿಗಾಲದಲ್ಲಿ ಏನಾದರೂ ಅದು ಕ್ರಾಪ್ ಚೆನ್ನಾಗಿ ಬರುತ್ತೇನೋ ನೋಡಬೇಕು ಈ ಥರ ಪ್ರತಿ ಸಲ ನಾವು ಒಂದೊಂದರಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇರ್ತೀವಿ ಅದು ಯಾಕೆ ಫೇಲ್ಯೂರ್ ಆಗಿದೆ ಅಂತೇಳಿ ನಾವು ಅದನ್ನು ತಿಳ್ಕೊಂಡು ನೆಕ್ಸ್ಟ್ ಮಾಡಿದ್ವಿ ಅಂದರೆ ನಮಗೆ ಅದರದ್ದು ಫಲಿತ ಪಾಸಿಟಿವ್ ಆಗೇ ಸಿಗುತ್ತೆ ನೋಡಿರಿ ಮುಗೀತು ಇದು ಗಿಡ ಇಷ್ಟೇ ಇದು ತೆಗೆದ ಮೇಲೆ ಗಿಡ ಸತ್ತೋಗ್ಬಿಡುತ್ತೆ ಯಾಕೆ ಈ ಥರ ಬೀನ್ಸ್ ಆಗ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ನಿಮಗೆ ಯಾರಾದರೂ ಇದರದ್ದು ಸೊಲ್ಯೂಷನ್ ಗೊತ್ತಿದ್ದರೆ ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಹೇಳಿ ನೋಡಿರಿ ಇಷ್ಟೇ ಬಂದಿರೋದು ಬೀನ್ಸ್ ಈ ಸಲ ಲಾಸ್ಟ್ ಟೈಮು ಅಷ್ಟೇ ನಾವು ಜಾಸ್ತಿ ಗಿಡ ಇಟ್ಕೊಂಡ್ವಿ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ ಮೇಲೆ ಇವೆಲ್ಲ ಮೇಲೆ ಇಟ್ಟಿದ್ದೀನಿ ಅಂದರೆ ಇನ್ನೊಂದು ರೂಮ್ ಮೇಲೆ ಇಟ್ಟಿದ್ದೀನಿ ಬರೀ ವೆಜಿಟೇಬಲ್ಸ್ನ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಮೆಣಸಿನ್ಕಾಯಿ ಇದು ಒಂದು ವೆರೈಟಿ ಇದೆ ನೋಡಿ ಈ ಮಳೆ ಜಾಸ್ತಿ ಬರುವಾಗ ನಮಗೆ ಈ ಮೆಣಸಿನ್ಕಾಯಿ ಗಿಡಗಳಿಗೆ ಬಿಳಿ ಸೊಳ್ಳೆದು ಕಾಟ ಜಾಸ್ತಿ ಇರುತ್ತೆ ಅವು ಎಲೆಯಲ್ಲಿರೋ ರಸ ಎಲ್ಲ ತೆಗೆದು ಗಿಡ ಬೆಳೆಯೋದಕ್ಕೆ ಬಿಡೋದಿಲ್ಲ ಎಲೆಗಳು ಭಾಳ ಡಲ್ ಆಗಿಬಿಡುತ್ತೆ ಗಿಡ ಸರಿಯಾಗಿ ಬೆಳೆಯೋದಿಲ್ಲ ಕಾಯಿ ಕೂಡ ನಮಗೆ ಬರಲ್ಲ ಅದೇ ಪ್ರಾಬ್ಲಮ್ ಇದಕ್ಕೂ ಕೂಡ ಪೆಸ್ಟಿಸೈಡ್ ಏನಾದರೂ ನಾವು ಮಾಡಿ ಹೊಡೆಯೋಣ ಅಂತಂದರೆ ಮಳೆ ಪ್ರಾಬ್ಲಮ್ ನಾವು ಹೊಡೆದ ಕೂಡಲೇ ಮಳೆ ಬಂದರೆ ಹೊಡೆದು ವೇಸ್ಟ್ ಆಗುತ್ತೆ ಒಂದೆರಡು ದಿವಸ ಕಂಟಿನ್ಯೂಯಸ್ ಆಗಿ ಈವ್ನಿಂಗ್ ಟೈಮ್ಸ್ ಮಳೆ ಬಂದಿಲ್ಲ ಅಂತಂದರೆ ಇದಕ್ಕೂ ಕೂಡ ನಾನು ಯಾವುದಾದ್ರೂ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಹೊಡಿಬೇಕೀಗ ನೋಡಿ ಎಷ್ಟೊಂದು ಬಂದಿದೆ ನೋಡಿ
ಇದು ಫಸ್ಟ್ ಕ್ರಾಪ್ ಇದರಿಂದ ತೆಗಿತಾ ಇರೋದು ನಾನು. ಲಾಸ್ಟ್ ಟೈಮು ಮೆಣಸಿನ್ಕಾಯಿ ಜಾಸ್ತಿ ತೆಗೆದಿರಲಿಲ್ಲ, ಈ ಸಲ ಮೆಣಸಿನ್ಕಾಯಿ ಚೆನ್ನಾಗಿ ಬರ್ತಾ ಇದೆ. ಇಷ್ಟೊಂದು ಬಂದಿದೆ. ಇನ್ನೂ ಭಾಳ ವೆರೈಟೀಸ್ ಇದೆ ಮೆಣಸಿನ್ಕಾಯಲ್ಲಿ, ಅವು ಕೆಳಗಡೆ ಇದೆ ತೋರಿಸ್ತೀನಿ ಬೇರೆ ಕಂಟೈನರಲ್ಲಿ. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಬಲ್ಬ್ ಸೈಜು ದೊಡ್ಡದಾಗ್ತಾ ಇದೆ, ಗಡ್ಡೆದು ಸೈಜು ದೊಡ್ಡದಾಗ್ತಾ ಇದೆ. ಇದು ಒಂದು ಕಂಟೈನರಲ್ಲಿ ನಾನು ಸ್ವಲ್ಪನೇ ಬೀಜ ಹಾಕಿದ್ದೆ, ಅವು ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಬೇರೆ ಕಂಟೈನರಲ್ಲಿ ಭಾಳ ಜಾಸ್ತಿ ಬೀಜ ಹಾಕಿದ್ದೆ, ಅದನ್ನು ತೆಗೆದು ನಾನು ರೀಪಾಟ್ ಮಾಡಿರಲಿಲ್ಲ ಭಾಳ ದಿವಸ, ಅದಕ್ಕೆ ಅದು ಬೆಳೆದಿಲ್ಲ. ಅವನ್ನೆಲ್ಲ ತೆಗೆದು ರೀಪಾಟ್ ಮಾಡಿದ್ದೀನಿ, ಈಗ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈ ಕಂಟೈನರಲ್ಲಿರೋದು ಗಡ್ಡೆ ಸೈಜು ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದನ್ನೆಲ್ಲ ಹೊಲದಲ್ಲೇ ನೋಡಿರ್ತೀವಿ ನಾವು, ಗಾರ್ಡನಲ್ಲಿ ನೋಡಿರಲ್ಲ, ಫಸ್ಟ್ ಟೈಮ್ ನನಗೂ ಕೂಡ ಬರ್ತಾ ಇದೆ. ಇದನ್ನೆಲ್ಲ ರೀಪಾಟ್ ಮಾಡಿರೋ ಈರುಳ್ಳಿ ಸಸಿಗಳು ನೋಡಿ, ಎಲ್ಲನೂ ಬೆಳೀತಿದೆ, ಒಂದು ಸಸಿ ಕೂಡ ಸತ್ತೋಗಿಲ್ಲ ರೀಪಾಟ್ ಮಾಡಿದ್ಮೇಲೆ. ಇದು ಮುಳ್ಳು ಬದನೆಕಾಯಿ, ಸಾರಿ ಬೆಂಡೆಕಾಯಿ ಇದು. ಇದನ್ನ ನಾನು ಅವರು ಜವಾರಿ ಸೀಡ್ಸಿಂದನೇ ತರಿಸಿದ್ದು ಹಾಕಿದ್ದಿದ್ದು ಇದು. ಇದ್ರ ಜೊತೆಗೆ ಒಂದು ಕೆಂಪು ಬೆಂಡೆಕಾಯಿ ಬಂದಿತ್ತು, ಆ ಗಿಡಗಳು ಬಂದಿಲ್ಲ, ಇದು ಒಂದೇ ಬಂದಿದೆ ನೋಡಿ. ಈ ಥರ ಸೀಡ್ಸ್ ನಮಗೆ ಅವರು ಮ್ಯಾಕ್ಸಿಮಮ್ ನನಗೆ 5 ಸೀಡ್ಸೇನೋ ಕೊಟ್ಟಿದ್ರು. ಇದು ಇದರಲ್ಲಿ 5 ಗಿಡ ಬಂದಿದೆ, ರೆಡ್ ಬದನೆಕಾಯಿ ಗಿಡ ಬೆಂಡೆಕಾಯಿ ಗಿಡ ಬಂದಿಲ್ಲ. ಭಾಳ ಮುಳ್ಳಿದೆ, ನಾವು ತೆಗಿಲಿಕ್ಕೆ ಹೋದರೆ ಮುಳ್ಳು ಚುಚ್ತಾ ಇದೆ, ಅಷ್ಟೊಂದು ಮುಳ್ಳು ಬರ್ತಾ ಇದೆ. ಇದು ಭಾಳನೇ ಬಂದಿದೆ, ನಾನು ದಿನಕ್ಕೆ 4-5 ಬರ್ತಾ ಇದೆ, ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ನೋಡ್ರಿ. ಇದು ಅವರೇಕಾಯಿ, ಇದು ಇದೆಲ್ಲ ಅವರೇಕಾಯಿ ಬೀಜ. ಇದು ನಾನು ಇದು ಲೋಕಲಲ್ಲೇ ತಂದು ಹಾಕಿದ್ದೆ ಇದನ್ನು ನೋಡ್ರಿ. ಅವರೇಕಾಯಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ರಿ, ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ನಮಗೆ. ಈಗ ಇನ್ನೂ ಶುರುವಾಗ್ತಾ ಇದೆ ಚಳಿಗಾಲದಲ್ಲಿ, ನಮಗೆ ಕಾಯಿ ಜಾಸ್ತಿ ಸಿಗುತ್ತೆ ನಮಗೆ ನೋಡ್ರಿ. ಹೂವಿಗೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಈ ಹೂವು ಎಲ್ಲ ಬಿದ್ದೋಗದೆ ಇರೋದಕ್ಕೆ ನಾವು ಫರ್ಟಿಲೈಸರ್ಸ್ ಕೊಡಬೇಕೀಗ. ಇದು ಇನ್ನೊಂದು ವೆರೈಟಿ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಆ ಮೆಣಸಿನ್ಕಾಯಿ ನೋಡ್ರಿ. ಇದು ನನಗೆ ಕಾಂಪೋಸ್ಟ್ ಬಿನ್ನಲ್ಲಿ ಬೀಜ ಬಿದ್ದು ಬಂದಿರೋ ಗಿಡ, ಇದು ನಾನು ಇಟ್ಟಿದ್ದ ಗಿಡ ಅಲ್ಲ, ಇದು ಕಾಂಪೋಸ್ಟ್ ಬಿನ್ನಲ್ಲಿ ಬಿದ್ದಿರೋ ಬೀಜದಿಂದ ಬಂದಿದೆ. ಎಷ್ಟು ಹೆಲ್ದಿಯಾಗಿ ಬೆಳೀತಾ ಇದೆ ನೋಡಿ, ಇದಕ್ಕೆ ಯಾವುದೇ ರೀತಿಯಾದ ಪೆಸ್ಟು ಅಟ್ಯಾಕ್ ಆಗಿಲ್ಲ ಇದಕ್ಕೆ. ಇದನ್ನು ನಾನು ಕೆಳಗಡೆ ಎಲ್ಲ ಹೂವಿನ ಗಿಡಗಳ ಮಧ್ಯೆ, ಸೇವಂತಿಗೆ ಗಿಡಗಳ ಮಧ್ಯೆ ಇಟ್ಟಿದ್ದೀನಿ, ಇದಕ್ಕೆ ಜಾಸ್ತಿ ಪೆಸ್ಟ್ ಅಟ್ಯಾಕ್ ಆಗಿಲ್ಲ ಇದಕ್ಕೆ ನೋಡಿ. ಎಷ್ಟು ದೊಡ್ಡ ದೊಡ್ಡದು ಬಂದಿದೆ ನೋಡಿ ಕಾಯಿ. ಈ ಥರದ್ದು 1-2 ಗಿಡಗಳನ್ನ ನಾವು ಹಾಕ್ಕೊಂಡ್ವಿ ಅಂತಂದರೆ ಒಂದು ದಿವಸಕ್ಕೆ ನಮಗೆ ಬೇಕಾಗುವಷ್ಟು ಕಾಯಿ ಬರುತ್ತೆ. ಇದೆಲ್ಲ ಶುರು, ಒಂದು ಸಲ ನಾವು 1-2 ಕಾಯಿನ ಈ ಥರ ತೊಗೊಂಡ್ವಿ ಅಂತಂದರೆ ಎಷ್ಟು ಖುಷಿ ಇರುತ್ತೆ. ಇದು ಕೆಳಗಡೆ ಬಿದ್ದೋಗಿತ್ತು ಗಿಡ, ಇದಕ್ಕೆ ಈ ಥರ ಸಪೋರ್ಟ್ ಕೊಟ್ಟು ಇಟ್ಟಿದ್ದೀನಿ, ಈಗ ಚೆನ್ನಾಗಿ ಬೆಳ್ಕೊಳ್ತಾ ಬರುತ್ತೆ. ಅದು ಬೀಳೋದ್ರಿಂದ ಅದು ಸರಿಯಾಗಿ ಬರ್ತಾ ಇಲ್ಲ. ಇವೆಲ್ಲ ಬದನೆಕಾಯಿ ಗಿಡಗಳು ನೋಡಿರಿ, ಇದು ಒಂದು ವೆರೈಟಿ. ನನ್ನ ಹತ್ರ 3 ವೆರೈಟೀಸ್ ಇದೆ ಬದನೆಕಾಯಿ, ಇದು ಒಂದು ವೆರೈಟಿ. ಇದು ಲಾಸ್ಟ್ ಇಯರ್ದಿದ್ದು, ಸರಿಯಾಗಿ ಬೆಳೀತಾ ಇಲ್ಲ, ಈಗ ಪೆಸ್ಟ್ ಕೂಡ ಜಾಸ್ತಿ ಆಗಿದೆ. ಇವೆಲ್ಲ ತೆಗೆದು ಮತ್ತು ಎಲ್ಲ ಹೊಸ ಗಿಡಗಳನ್ನ ಇಡಬೇಕು ನೋಡಿರಿ. ಇದೆಲ್ಲ ಫ್ರೂಟ್ ಪೌಡರ್ ಎಲ್ಲ ಅಟ್ಯಾಕ್ ಆಗಿದೆ, ಗಿಡನೂ ಸರಿಯಾಗಿ ಬೆಳೀತಾ ಇಲ್ಲ, ಕಾಯಿ ಬರ್ತಾ ಇಲ್ಲ. ಈ ಥರದ್ದು ಇಟ್ಕೊಂಡು ನಾವು ಕಂಟೈನರನ್ನು ವೇಸ್ಟ್ ಮಾಡ್ಕೊಳ್ಳೋ ಬದಲು ಎಲ್ಲ ಗಿಡಗಳನ್ನ ತೆಗೆದು ಮತ್ತು ಹೊಸ ಗಿಡಗಳನ್ನ ಈಗ ನಾನು ಚಳಿಗಾಲಕ್ಕೆ ರೆಡಿ ಮಾಡ್ಕೋಬೇಕು ನೋಡಿರಿ. ಈ ಥರ ನಾವು ಅದರಲ್ಲೇ ಹಾಕ್ಬಿಟ್ವಿ ಅಂದರೆ ಸಸಿಗಳು ಬರುತ್ತೆ. ರೌಂಡ್ ಬದನೆಕಾಯಿ ಇದು, ಲಾಸ್ಟ್ ಟೈಮ್ ಭಾಳ ಬಂದಿದೆ, ಈ ಸಲ ಸರಿಯಾಗಿ ಬರ್ತಾ ಇಲ್ಲ. ಇದುವೆಲ್ಲ ಲಾಸ್ಟ್ ಇಯರ್ ಪ್ಲ್ಯಾಂಟ್ಸೇ ಇವೆಲ್ಲ, ಇದು ಇನ್ನೇನು ಗಿಡ ಬರೆಯೋದಿಲ್ಲ, ಸರಿಯಾಗಿ ತೆಗೆದುಬಿಡ್ತೀನಿ ಅದಿಷ್ಟು. ಇದು ನೋಡ್ರಿ ಇನ್ನೊಂದು ವೆರೈಟಿ ಮೆಣಸಿನ್ಕಾಯಿ ಗಿಡ, ಇದು ಸೂರ್ಯಮುಖಿ ಮೇಲೆ ಬರುತ್ತೆ. ಯೂಶ್ವಲಿ ನಮ್ಮ ಮೆಣಸಿನ್ಕಾಯಿ ಎಲ್ಲ ಕೆಳಗಡೆ ಬರುತ್ತಲ್ಲ, ಈ ವೆರೈಟಿಯಲ್ಲಿ ಮೇಲೆ ಇರುತ್ತೆ. ಇದು ಬೀಜಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನರ್ಸರಿಯಲ್ಲಿ ತೊಗೊಂಡು ಬಂದಿದ್ದೆ ಗಿಡನ, 50 ರುಪೀಸ್ ತೊಗೊಂಡಿದ್ರು ಈ ಗಿಡಕ್ಕೆ ನರ್ಸರಿಯಲ್ಲಿ. ಈ ಥರ ನಮಗೆ ನರ್ಸರಿಗಳಲ್ಲಿ
ಆರ್ನಮೆಂಟ್ ಚಿಲ್ಲೀಸ್ ಕೂಡ ಭಾಳ ಸಿಗುತ್ತೆ, ಅದನ್ನು ತಂದು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ನಮಗೆ ಎಷ್ಟೊಂದು ಕಾಯಿ ಬಿಟ್ಟಿದೆ, ಚಿಕ್ಕ ಚಿಕ್ಕ ಕಾಯಿ ಇದೆ. ನೀವು ಇದರಲ್ಲಿ ಇನ್ನೊಂದು ವೆರೈಟಿ ಇದೆ, ಇದರಲ್ಲಿ ನೋಡ್ರಿ ಈ ಥರ ಸ್ವಲ್ಪ ಉದ್ದ ಈ ಥರದ ಮೆಣಸಿನ್ಕಾಯಿ ಗಿಡ ಇದು, ಇದರಲ್ಲಿ ಒಂದು ಸ್ವಲ್ಪ ಬಂದಿದೆ, ಅದನ್ನು ತೊಗೊಂಡಿದ್ದೆ. ಇದರಲ್ಲಿ ನನಗೆ ಇನ್ನೊಂದು ಬಳ್ಳಿ ಬಂದಿದೆ ನೋಡ್ರಿ, ಇದು ಸೊಪ್ಪಿನ ಗಿಡ, ಬಸಳೆ ಸೊಪ್ಪು. ಇದು ಬಂದು ನನಗೆ ಈ ಗಿಡ ಬೆಳೀಲಿಕ್ಕೆ ಅವಕಾಶವೇ ಇಲ್ಲ ನೋಡ್ರಿ, ಎಷ್ಟಿದೆ ಅಷ್ಟೇ ಇದೆ, ಅದಕ್ಕೆ ಅದನ್ನು ತೆಗೆದಿದ್ದೀನಿ. ಇದನ್ನು ಬರೀ ಲೀವ್ಸಲ್ಲಿ ಎಲೆಗಳ ಕಾಂಪೋಸ್ಟಲ್ಲಿ ಇಟ್ಟಿರೋದು ಗಿಡ ನೋಡ್ರಿ, ಫುಲ್ ಹಾಕಿದ ಎಲೆಗಳೆಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ. ನುಗ್ಗೆಕಾಯಿ ಈ ಸಲ ಭಾಳ ಜಾಸ್ತಿ ಬಂದಿದೆ, ನುಗ್ಗೆಕಾಯಿ ಒಂದು ವರ್ಷದ ಗಿಡ ಇದು. ಭಾಳ ಸ್ವೀಟ್ ಕೂಡ ಇದೆ ಇದು ನುಗ್ಗೆಕಾಯಿ. ನಾವು ಮನೆಗೆ ಬೇಕಾಗಿರೋಷ್ಟು ಎಲ್ಲ ರೀತಿಯಾದ ತರಕಾರಿಗಳು ನಾವೇನು ಹೊರಗಡೆ ತೊಗೊಂಬರ್ತೀವೋ ಅದನ್ನೆಲ್ಲ ನಾವು ಬೆಳೆಸ್ಕೋಬೋದು. ಆದರೆ ನಾವು ಒಂದೇ ಸಲ ಎಲ್ಲನೂ ಬೆಳೆಸಿದರೆ ಫೇಲ್ಯೂರ್ ಆದಾಗ ನಮಗೆ ಇಂಟ್ರೆಸ್ಟ್ ಹೋಗುತ್ತೆ, ಬೆಳೆಸಲಿಕ್ಕೆ ಇಷ್ಟ ಬರೋದಿಲ್ಲ. ಅದಕ್ಕೆ ನಾವು ಪ್ರತಿ ಸಲ ಒಂದಾದಮೇಲೆ ಒಂದು ಒಂದರಲ್ಲಿ ನಾವು ಚೆನ್ನಾಗಿ ಬಂತು ಅಂತಂದರೆ ಇನ್ನೊಂದು ಥರದ್ದು ಬೆಳೆಸ್ಬೇಕು. ಆ ಥರದ್ದು ಎಲ್ಲ ಬೆಳೆಸ್ತಾ ಹೋದಾಗೆಲ್ಲ ಒಂದು ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ನಾವು ಏನೇನು ತರಕಾರಿ ಹೊರಗಡೆ ತೊಗೊಂಬರ್ತೀವೋ ಎಲ್ಲ ತರಕಾರಿಗಳನ್ನ ನಾವು ನಮ್ಮನೆಯಲ್ಲೇ ಬೆಳೆಸ್ಬೋದು. ಇದು ಒಂದು ವೆರೈಟಿ, ಇದು ಒಂದು ವೆರೈಟಿ, ಈ ಥರದ್ದೊಂದು ವೆರೈಟಿ. ಮೇಲೆಯಿಂದ ತೆಗೆದಿದ್ದು ನಾನು ಇದರಲ್ಲಿ ಹಾಕಿಲ್ಲ, ಅದು ಒಂದು ವೆರೈಟಿ. ಕೆಳಗಡೆ ಬಂದಿರೋದಷ್ಟು ಇವಿಷ್ಟು ತರಕಾರಿಗಳು, ಇಷ್ಟೊಂದು ಒಂದು ಹತ್ತು ನುಗ್ಗೆಕಾಯಿ ಬಂದಿದೆ, ಒಂದಿಷ್ಟು ಟೊಮೊಟೊ ಬಂದಿದೆ, ಇನ್ನೂ ಟೊಮೊಟೊ ಕಾಯಿ ಭಾಳ ಇದ್ದಾವೆ. ಫ್ರೂಟ್ಸ್ ನೋಡ್ರಿ, ಎನ್ ಪಿ ಕೆ ಕೊಟ್ಟಮೇಲೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ದಾಳಿಂಬೆ ಅಂದರೆ. ಲಾಸ್ಟ್ ಟೈಮ್ ಕ್ರಾಪ್ ಬಂದಿತ್ತು ಅಷ್ಟು ಹೆಲ್ದಿಯಾಗಿ ಬಂದಿರಲಿಲ್ಲ ಕಾಯಿ, ಫಸ್ಟ್ ಟೈಮ್ ಇತ್ತದು. ಇದು ಸೆಕೆಂಡ್ ಕ್ರಾಪ್, ಇದು ಹೂ ಬಿಡಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ ನೋಡಿ. ನಾವು ಹೆಂಗೆ ಫರ್ಟಿಲೈಸರ್ಸ್ ಕೊಡ್ತೀವೋ ಗಿಡ ನಮಗೆ ಹಂಗೆ ರೆಸ್ಪಾಂಡ್ ಆಗುತ್ತೆ. ನಾವು ಏನೂ ಕೊಟ್ಟಿಲ್ಲ ಅಂದರೆ ಗಿಡ ಏನೂ ಬೆಳೆಯಲ್ಲ. ನಾವು ಏನಾದರೂ ಅದಕ್ಕೆ ಕೊಡ್ತಾ ಹೋದ್ವಿ ಅಂದರೆ ಅದು ನಮಗೆ ರಿಟರ್ನ್ ಗಿಫ್ಟ್ ಥರ ಕೊಡ್ತಾ ಬರುತ್ತೆ. ತರಕಾರಿ ಅಂದರೆ ತರಕಾರಿ, ಹಣ್ಣಿನ ಗಿಡಗಳಂದರೆ ಹಣ್ಣಿನ ಗಿಡಗಳು. ಅದು ನಾವು ಕೊಟ್ಟಿದ್ದು ಯಾವುದು ತನ್ನಲ್ಲಿ ಇಟ್ಕೊಳ್ಳಲ್ಲ, ಎಲ್ಲ ನಮಗೆ ರಿಟರ್ನ್ ಗಿಫ್ಟ್ ಥರ ಈ ಥರ ಫ್ರೂಟ್ಸ್ ಅದು ಇದು ಕೊಡುತ್ತೆ ನೋಡ್ರಿ. ಸೈಜ್ ನೋಡ್ರಿ ಎಷ್ಟು ದೊಡ್ಡದಿದೆ ನೋಡಿ. ಏನು ಬೆಳೆಸಬಾರ್ದು ನಾವು ಗಿಡಗಳು ಈ ಕಂಟೈನರ್ಸಲ್ಲಿ, ಎಲ್ಲ ಥರನೂ ಬೆಳೆಸ್ಬೋದು. ಲಾಸ್ಟ್ ಟೈಮ್ ಸಪೋರ್ಟ ನಾಲ್ಕು ಬಂದಿತ್ತು, ಈ ಸಲ ನೋಡಿ ಸ್ಟಾರ್ಟ್ ಆಗಿದೆ. ಪ್ರತಿ ಒಂದೊಂದು ಸ್ಟೆಮ್ಮಲ್ಲಿ ಕೂಡ ಸಪೋರ್ಟ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ, ಪ್ರತಿ ಸ್ಟೆಮ್ಮಲ್ಲಿ ಕೂಡ ಕಾಯಿದೆ. ಒಂದು ವರ್ಷ ನಾವು ವೇಟ್ ಮಾಡಬೇಕು ಯಾವುದಕ್ಕಾದರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು.